ವಿಜಯಪುರದ ಶಿವಣ್ಣ ಪಾಟೀಲ್ ಮಾಡಿದಂತಹ ಒಂದು ಕರ್ಮಕಾಂಡ ಇಡೀ ವಿಜಯಪುರದ ಪೊಲೀಸರೇ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಆಗಿತ್ತು. ಹಾಗಾದರೆ ಆ KEB ಅಂದರೆ ಹೆಸ್ಕಾಂ ಕರ್ಮಚಾರಿ ಶಿವಣ್ಣ ಪಾಟೀಲ್ ಮಾಡಿದ್ದಾದರೂ ಏನು? ಪೊಲೀಸರು ಅವನು ಎಷ್ಟು ಬೇಡಿಕೊಂಡರೂ ಯಾಕೆ ಅವನನ್ನು ಬಿಡಲಿಲ್ಲ? ಶಿವಣ್ಣ ತನ್ನ ಕಚೇರಿಗೆ ಹೋಗಿ ಮುಂದೆ ಮಾಡಿದ್ದಾದರೂ ಏನು? ಈ ಎಲ್ಲ ಅಚ್ಚರಿಯ ಸನ್ನಿವೇಶಗಳನ್ನು, ಘಟನೆಯನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಅದು 2002 ಜುಲೈ 18 ತಾರೀಕು. ಶಿವಣ್ಣ ಎಂದಿನಂತೆ ತಮ್ಮ KEB ಅಂದರೆ ಹೆಸ್ಕಾಂ ಕಚೇರಿಗೆ ಹೋದಾಗ ಒಂದು ಕಂಪ್ಲೇಂಟ್ ಬರುತ್ತದೆ. ಅದು ಶೋಲಾಪುರದ ಒಂದು ಗಲ್ಲಿಯಿಂದ ಬಂದಿತ್ತು. ಶಿವಣ್ಣ MB ಪಾಟೀಲ್ ರೋಡಿನಲ್ಲಿ ತಮ್ಮ ಲೂನಾ ಹತ್ತಿ ಹೋಗುತ್ತಿರುವಾಗ ಸಿದ್ದಪ್ಪ ಬೆಳಗಿ ಎನ್ನುವ ಒಬ್ಬ ಇನ್ಸ್ಪೆಕ್ಟರ್ ಅಲ್ಲಿ ಟ್ರಾಫಿಕ್ ಚೆಕ್ ಮಾಡುತ್ತಾ ಜೊತೆಗೆ ಗಾಡಿಗಳನ್ನು ಹಿಡಿದು ದಂಡ ವಸೂಲಿ ಮಾಡುತ್ತಿದ್ದ. ಆಗ ಅವನ ಕಾನ್ಸ್ಟೇಬಲ್ ಶಿವಣ್ಣನನ್ನ ಸೈಡ್ಗೆ ಕರೆದು ಅವನ ಲೈಸೆನ್ಸ್ ಅನ್ನ ಕೇಳುತ್ತಾನೆ. ಆಗ ಶಿವಣ್ಣ, ನನ್ನ ಹತ್ತಿರ ಲೈಸೆನ್ಸ್ ಇಲ್ಲ, ಅರ್ಜೆಂಟ್ ಆಗಿ ಡ್ಯೂಟಿ ಇದ್ದ ಕಾರಣ ಮನೆಯಲ್ಲೇ ಬಿಟ್ಟು ಬಂದಿದ್ದೇನೆ, ಕಂಪ್ಲೇಂಟ್ ಮುಗಿಸಿಕೊಂಡು ವಾಪಸ್ಸು ಬಂದು ನಿಮಗೆ ಲೈಸೆನ್ಸ್ ಅನ್ನ ತೋರಿಸುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ. ಯಾಕಂದ್ರೆ ಕಂಪ್ಲೇಂಟ್ ಬಂದಿದ್ದು ಒಂದು ಶಾಲೆಯಿಂದ, ಆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು, ಅದಕ್ಕೋಸ್ಕರ ಅಲ್ಲಿ ಕರೆಂಟ್ ಡಿಸ್ಕನೆಕ್ಟ್ ಆಗಿದೆ, ಮತ್ತೆ ಕನೆಕ್ಷನ್ ಕೊಟ್ಟು ವಾಪಸ್ಸು ಬರುತ್ತೇನೆ ಎಂದು ಅವರಲ್ಲಿ ಪರಿಪರಿ ಬೇಡಿಕೊಳ್ಳುತ್ತಾನೆ. ಆದರೆ ಸಿದ್ದಪ್ಪ ಸಾಹೇಬರು ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಗಾಡಿ ಬಿಟ್ಟು ನಡೆದುಕೊಂಡು ಹೋಗು ಅಥವಾ ಓಡಿಕೊಂಡು ಹೋಗು, ಅದು ನನಗೆ ಗೊತ್ತಿಲ್ಲ, ಇಲ್ಲವಾದರೆ ದಂಡ ಕಟ್ಟಿ ಹೋಗು ಎಂದು ಅವನಿಗೆ ಆವಾಜ್ ಹಾಕುತ್ತಾರೆ. ಆಗ ಶಿವಣ್ಣ, ಸರ್ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಲೈಸೆನ್ಸ್ ಇದೆ, ತಪ್ಪು ಮಾಡಿದ್ದೇನೆ, ಒಂದು ಸಾರಿ ಕ್ಷಮಿಸಿಬಿಡಿ, ವಾಪಸ್ಸು ಬಂದು ನಿಮಗೆ ಲೈಸೆನ್ಸ್ ಅನ್ನ ತೋರಿಸುತ್ತೇನೆ ಎಂದು ಮತ್ತೆ ಕೇಳಿಕೊಳ್ಳುತ್ತಾನೆ. ಆಗ ಸಿದ್ದಪ್ಪನ ಕಾನ್ಸ್ಟೇಬಲ್ ಅವನನ್ನು ಸ್ವಲ್ಪ ಆಚೆ ಕರೆದುಕೊಂಡು ಹೋಗಿ ಲಂಚವನ್ನು ಕೇಳುತ್ತಾನೆ. ಫೈನ್ ಆದರೆ 200 ರೂಪಾಯಿ ಆಗುತ್ತದೆ, 50 ರೂಪಾಯಿ ಕೊಟ್ಟು ಬಿಡು, ನಿನ್ನನ್ನು ಬಿಟ್ಟು ಬಿಡುತ್ತೇವೆ ಎಂದು ಹೇಳುತ್ತಾನೆ. ಆಗ ಶಿವಣ್ಣ, ಸಾಹೇಬ್ರ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಲೈಸೆನ್ಸ್ ಇದೆ, ತಂದು ಕೊಡ್ತೀನಿ ಎಂದು ಕೇಳಿಕೊಳ್ಳುತ್ತಾನೆ. ಆದರೂ ಕೂಡ ಆ ಕಾನ್ಸ್ಟೇಬಲ್ ಆಗಲಿ ಅಥವಾ ಸಿದ್ದಪ್ಪ ಇನ್ಸ್ಪೆಕ್ಟರ್ ಆಗಲಿ ಅವನನ್ನು ಬಿಡುವುದಿಲ್ಲ. ಕೊನೆಗೆ ಶಿವಣ್ಣ ಲೂನಾ ಗಾಡಿಯನ್ನು ಅಲ್ಲಿಯೇ ಬಿಟ್ಟು ನಡೆದುಕೊಂಡು ಶಾಲೆಗೆ ಕನೆಕ್ಷನ್ ಕೊಡಲು ಓಡುತ್ತಾನೆ. ಹಾಗೆಯೇ ಅಲ್ಲಿಂದ ಮನೆಗೆ ಡೈರೆಕ್ಟ್ ಹೋಗಿ ತನ್ನ ಲೈಸೆನ್ಸನ್ನು ಎತ್ತಿಕೊಂಡು ಠಾಣೆಗೆ ಹೋಗಿ ಗಾಡಿಯನ್ನು ಬಿಡಿಸಿಕೊಳ್ಳುತ್ತಾನೆ. ಅಲ್ಲಿಂದ ನೇರವಾಗಿ ಗಾಡಿ ಹತ್ತಿ ಕಚೇರಿಗೆ ಬಂದು ಸಿದ್ದಪ್ಪ ಬೆಳಗಿ ಇರುವ ಮನೆಯನ್ನು ಪತ್ತೆ ಹಚ್ಚುತ್ತಾನೆ. ಇನ್ಸ್ಪೆಕ್ಟರ್ ಮನೆಗೆ ಸಂಬಂಧಪಟ್ಟ KEB ಬಿಲ್ಲುಗಳನ್ನು ತೆಗೆಯುತ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತದೆ, ಸಿದ್ದಪ್ಪ ಬೆಳಗಿ ಬರೋಬ್ಬರಿ 1 ವರ್ಷದಿಂದ KEB ಬಿಲ್ಲನ್ನೇ ಕಟ್ಟಿರಲಿಲ್ಲ. ಹಾಗೆಯೇ ಯಾರಾದರೂ ಅವನ ಮನೆಗೆ ಬಿಲ್ಲನ್ನು ಕೇಳಲು ಹೋದಾಗ ಅಥವಾ ಕನೆಕ್ಷನ್ನನ್ನು ಕಟ್ ಮಾಡಲು ಹೋದರೆ KEB ಲೈನ್ ಮನ್ಗಳನ್ನು ಬೆದರಿಸಿ ಕಳಿಸುತ್ತಿದ್ದ. ಈ ಬಾರಿ ಶಿವಣ್ಣ ಧೈರ್ಯ ಮಾಡಿ ಅವನ ಮನೆಯ ಕನೆಕ್ಷನ್ನ ಕಟ್ ಮಾಡುತ್ತಾನೆ. ಸಂಜೆ ಸಿದ್ದಪ್ಪ ಸಾಹೇಬರು ಮನೆಗೆ ಬಂದಾಗ ಮನೆಯಲ್ಲಿ ಕರೆಂಟೇ ಇರಲಿಲ್ಲ. KEB ಕಚೇರಿಗೆ ಫೋನ್ ಮಾಡಿದರೆ ಎಲ್ಲಿಯವರೆಗೆ ಅವರು ಬಿಲ್ಲನ್ನು ಕಟ್ಟುವುದಿಲ್ಲವೋ ಅಲ್ಲಿಯವರೆಗೆ ಕನೆಕ್ಷನ್ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಆಗ ಸಿದ್ದಪ್ಪ ಮತ್ತೆ ತಾನು ಯಾರು ಏನು ಎಂಬುದನ್ನು ಹೇಳುತ್ತಾನೆ. ಆದರೂ ಕೂಡ KEB ಆಫೀಸ್ನಿಂದ ಯಾವ ಜವಾಬು ಬರುವುದಿಲ್ಲ. ಅದೇ ಸಂಜೆ ಸಿದ್ದಪ್ಪ ಗಾಡಿ ಹತ್ತಿಕೊಂಡು KEB ಅಂದರೆ ಹೆಸ್ಕಾಂ ಕಚೇರಿಗೆ ಬಂದು ಕೂಗಾಡಲು ಪ್ರಾರಂಭಿಸುತ್ತಾನೆ. ತಾನು ಯಾರು, ತನ್ನ ಸ್ಟೇಟಸ್ ಏನು, ನನ್ನ ಮನೆಯ ಕನೆಕ್ಷನ್ನು ತೆಗೆದಿದ್ದು ಯಾರು ಎಂದು ಕೇಳಿದಾಗ ಆಗ ಅವನ ಮುಂದೆ ಹಾಜರಾಗಿದ್ದೇ ಶಿವಣ್ಣ ಪಾಟೀಲ್. ಸಿದ್ದಪ್ಪ ಸಾಹೇಬರು ಶಿವಣ್ಣನ ನೋಡಿ ಮುಖ ಕೆಳಗೆ ಹಾಕುತ್ತಾರೆ. ತಮ್ಮ ತಪ್ಪಿನ ಅರಿವು ಆಗುತ್ತದೆ, ನಾಳೆ ಬಂದು ದುಡ್ಡು ಕಟ್ಟುತ್ತೇನೆ, ಅಲ್ಲಿಯವರೆಗೆ ಕನೆಕ್ಷನ್ನ ಕೊಟ್ಟು ಬಿಡಿ ಎಂದು ಪರಿಪರಿ ಬೇಡಿಕೊಳ್ಳುತ್ತಾನೆ. ಆಗ ಶಿವಣ್ಣ, ಮೊದಲು ಬಿಲ್ ಜೊತೆ ಫೈನನ್ನು ಕಟ್ಟು, ಆಮೇಲೆ ಮಾತಾಡೋಣ ಎಂದು ಒಳಗಡೆ ಹೋಗುತ್ತಾನೆ. ಜಾಸ್ತಿ ಮಾತನಾಡದೆ ಸಿದ್ದಪ್ಪ ಸಾಹೇಬರು ವಾಪಸ್ಸು ಮನೆಗೆ ಬರುತ್ತಾರೆ. ಹೆಂಡತಿ ಮಕ್ಕಳಿಂದ ಸರಿಯಾಗಿ ಒಗ್ಗಿಸಿಕೊಳ್ಳುತ್ತಾರೆ. ಮರುದಿನ KEB ಖುದ್ದಾಗಿ ಹೋಗಿ ಕರೆಂಟ್ ಬಿಲ್ಲು ಕಟ್ಟಿ ಕನೆಕ್ಷನನ್ನು ವಾಪಸ್ಸು ಪಡೆಯುತ್ತಾರೆ. ಸ್ನೇಹಿತರೆ, ಇದರಿಂದ ಏನು ಗೊತ್ತಾಗುತ್ತದೆ? ನ್ಯಾಯ ಎಲ್ಲರಿಗೂ ಒಂದೇ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಅದರಲ್ಲೂ ಪೊಲೀಸರು ಕೆಲವೊಮ್ಮೆ ಈ ರೀತಿ ಆಡುವುದು ಸರ್ವೇ ಸಾಮಾನ್ಯ. ನಿಮ್ಮ ಜೊತೆಗೂ ಕೂಡ ಈ ರೀತಿ ಇಂತಹ ಘಟನೆ ಆಗಿರಬಹುದು. ಒಂದು ವೇಳೆ ನಿಮ್ಮ ಜೊತೆ ಅಂತಹ ಘಟನೆ ಆಗಿದ್ದರೆ ನಮ್ಮ ಜೊತೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಶೇರ್ ಮಾಡಿಕೊಳ್ಳಿ. ಮಾಡಿದ್ದುಣ್ಣೋ ಮಹಾರಾಯ ಎಂದು.
ಇಂತಹದೇ ರೋಚಕ ಸತ್ಯ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.